ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಜಾನ್ವಿ, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು? ನೀನೇ ಈ ಪ್ರಶ್ನೆ ಕೇಳ್ತಿದ್ಯಾ? ಅರ್ಥ ಮಾಡ್ಕೊಂಡಿರೋದಕ್ಕೆ ಕೇಳ್ತಾ ಇರೋದು, ಚಿರುಗೆ ಏನ್ ಕಮ್ಮಿ ಆಗಿದೆ? ಅಲ್ಲ, ನಿನ್ಗೆ ಅವನ ಮೇಲೆ ಯಾಕೆ ಲವ್ ಆಗ್ತಿಲ್ಲ? ಯಾಕಂದ್ರೆ ಅವನು ನನ್ನ ನಂಬಿಕಸ್ಥ ಗೆಳೆಯ, ಪ್ರಾಣಕ್ಕಿಂತ ಹೆಚ್ಚು. ಲೈಫಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಇವರೆಲ್ಲರೂ ಪ್ರೀತಿನೂ ಅವನೊಬ್ನೇ ಕೊಡ್ತಾನೆ. ಅಂಥವನ್ಗೆ ಎಲ್ಲ ಬೆಸ್ಟ್ ಇರೋದೇ ಸಿಗ್ಬೇಕು. ನೀನ್ ಹೇಳ್ದಾಗೆ ನಾನ್ ಚಿರುನ ಪ್ರೀತಿಸ್ತೆ ಅಂತ ಇಟ್ಕೋ, ಆಗ ಅವನವ್ರ ಅಮ್ಮನ ಪ್ರೀತಿನ ಕಳ್ಕೋಬೇಕಾಗತ್ತೆ. ಕೊನೆವರೆಗೂ ಚಿರು ಸುಖವಾಗಿರ್ಬೇಕು. ಅವನಿಗೆ ಯಾವುದೇ ಕಾರಣಕ್ಕೂ ಗಿಲ್ಟ್ ಫೀಲ್ ಕಾಡಬಾರ್ದು. ಚಿರುಗೆ ಮಗುವಿನಂಥ ಮನ್ಸು, ಅವ್ನು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಅವನು ತನ್ನ ಬಗ್ಗೆ ಯೋಚನೆ ಮಾಡಲ್ಲ, ಅದಕ್ಕೆ ನಾನು ಅವನ ಬಗ್ಗೆ ಯೋಚನೆ ಮಾಡ್ತೀನಿ. ನನಗೂ ನನ್ನ ಲೈಫ್ ಪಾರ್ಟ್ನರ್ ಚಿರು ಥರ ಇರಬೇಕು ಅಂತ ಆಸೆ ಇದೆ. ಆದ್ರೆ ಆ ಲೈಫ್ ಪಾರ್ಟ್ನರ್ ಚಿರು ಆಗದ್ಬೇಡ. ನನಗೆ ಚಿರು ಅಂದ್ರೆ ತುಂಬಾ ಇಷ್ಟ. ಅವನ್ ಜೊತೆಲಿದ್ರೆ ತಾಯಿ ಗರ್ಭದಲ್ಲಿದ್ದೀನಿ ಅನ್ನೋ ಸೆಕ್ಯೂರ್ ಫೀಲ್ ಬರುತ್ತೆ. ನಮ್ ತಂದೆ ಹೋದ್ಮೇಲೆ ಅವ್ರ ಜಾಗದಲ್ಲಿ ಬೆನ್ನೆಲುಬಾಗಿ ನನಗೆ ಚಿರು ನಿಂತಿದ್ದಾನೆ. ಕೊಟ್ಟು ತಗೊಳ್ಳೋದಕ್ಕೆ ಪ್ರೀತಿ ಅನ್ನೋದು ವ್ಯಾಪಾರ ಅಲ್ಲ ಅಲ್ವಾ? ಅದು ಮನ್ಸಿಂದ ಹುಟ್ಟಬೇಕು ಜಾನ್ವಿ. ನನಗೆ ನನ್ನ ಫ್ಯಾಮಿಲಿನೇ ಎಲ್ಲ, ಚಿರು ಕೂಡ ನನ್ನ ಫ್ಯಾಮಿಲಿಲೊಬ್ಬ. ರಾಧಿಕಾ, ಹಾಗಾದ್ರೆ ನಿನ್ ಚಿರುನ್ ಪ್ರೀತಿ ಮಾಡ್ತಿಲ್ವಾ? ಇಲ್ಲ. ಮತ್ ಯಾವಾಗ್ಲೇ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡ್ತೀಯಾ ಜಾನ್ವಿ? ನನಗೆ ನನ್ನ ಫ್ಯಾಮಿಲಿನೇ ನನ್ನ ಜೀವನ. ಅಮ್ಮ, ಅಣ್ಣ, ತಮ್ಮ, ನನ್ನ ತಂಗಿದಿರು, ಚಿರು, ಇವ್ರಗಳೇ ನನ್ನ ಪ್ರಪಂಚ. ನಮ್ ಕಲ್ಕಿ ಪೊಲೀಸ್ ಆಫೀಸರ್ ಆಗ್ಬೇಕು, ರಮ್ಯಾ ಡಾಕ್ಟರ್ ಆಗ್ಬೇಕು, ಆಮೇಲೆ ನನ್ನ ಲೈಫ್ನ ನಾನು ಚೂಸ್ ಮಾಡ್ತೀನಿ. ಸರಿ, ನಾನು ನಿನ್ನ ದಾರಿಗೆ ಬರ್ತೀನಿ. ನಿನ್ನ ಜವಾಬ್ದಾರಿ ಎಲ್ಲ ಮುಗಿಸಿ, ಚಿರು ಅವ್ರ ಅಮ್ಮನ್ನ ಒಪ್ಸಿ, ಅವಾಗ ನಿನ್ನ ಮದ್ವೆ ಆಗ್ತೀಯಾ ಅಂತ ಕೇಳಿದ್ರೆ ನೀನು ಒಪ್ಕೋತೀಯಾ? ಏನು ಮುಚ್ಚಿಡ್ಬೇಡ ರಾಧಿಕಾ, ಎಲ್ಲದನ್ನು ಓಪನ್ ಆಗಿ ಹೇಳ್ಕೋ. ಅಂತ ಟೈಮ್ ಏನಾದ್ರೂ ಬಂದ್ರೆ ನೀನ್ ಚಿರುನ ಒಪ್ಕೊಳ್ತೀಯೋ ಇಲ್ವೋ? ಜಾನ್ವಿ, ಇದೆಲ್ಲ ನಡೆಯೋ ಮಾತಾ? ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ರಾಧಿಕಾ. ಇನ್ನು 4 ದಿನಗಳಲ್ಲಿ ಚಿರುಗೂ ಅನಗನ್ಗೂ ಮದ್ವೆ. ವಾಸ್ತವನ ಅರ್ಥ ಮಾಡ್ಕೊ. ನಡಿದೇ ಇರೋ ವಿಷಯದ ಬಗ್ಗೆ ಸುಮ್ನೆ ಯಾಕೆ ಮಾತು? ರಾಧಿಕಾ, ನೀನ್ ಮೊದ್ಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಖಂಡಿತ ಒಪ್ಕೋತೀನಿ. ನನ್ ಜವಾಬ್ದಾರಿಗಳೆಲ್ಲ ಮುಗಿಯೋವರೆಗೂ ಚಿರು ಕಾಯ್ತಾನೆ, ಆಮೇಲೆ ಅವ್ರ ಅಮ್ಮನ ಒಪ್ಸಿ ನನ್ನ ಮದ್ವೆ ಆಗ್ತಾನೆ ಅಂದ್ರೆ ಖಂಡಿತ ಒಪ್ಕೋತೀನಿ. ಆದ್ರೆ ಅಲ್ಲಿವರೆಗೂ ಚಿರು ಕಾಯಕ್ಕಾಗಲ್ಲ. ನಡೀದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ. ನನಗೆ ನಮ್ಮಮ್ಮನ ಗೌರವ ತುಂಬಾ ಮುಖ್ಯ. ಅವ್ರ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಬಾರ್ದು. ಮಾತಾಡೋದಕ್ಕೆ ನಾನು ಬಿಡೋದೂ ಇಲ್ಲ. ನಾವು ಆಸೆ ಪಟ್ಟ ತಕ್ಷಣ ಯಾವುದೂ ಆಗಲ್ಲ. ಆ ದೇವ್ರು ಏನ್ ಅನ್ಕೊಂಡಿರ್ತಾನೋ ಅದೇ ನಡೆಯೋದು. ಒಳ್ಳೇದೇ ಆಗತ್ತೆ ಅಂತ ನಂಬಣ. ನಿಜವಾಗ್ಲೂ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ರಾಧಿಕಾ. ಸರಿ, ಆಯ್ತು, ನಾನು ಫೋನ್ ಇಡ್ತೀನಿ, ನೀನು ಹುಷಾರು. ಗುಡ್ ನೈಟ್ ರಾಧಿಕಾ. ಬಾಯ್. ಬಾಯ್, ಗುಡ್ ನೈಟ್. ಹೇಳ್ ಸುನೈನ, ಏನ್ ಯೋಚನೆ ಮಾಡ್ತಿದ್ದೀರಾ ನಮ್ ರಾಧಿಕಾ ಮತ್ತೆ ಚಿರು ಬಗ್ಗೆ? ನಮ್ ಮಗಳು ಇವತ್ತು ಮನೇಲಿ ಇದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಚಿರು. ಅಂತ ಒಳ್ಳೆ ಮನುಷ್ಯಂಗೆ ನನ್ನ ಕೈಲಿ ಏನೂ ಮಾಡಕ್ ಆಗ್ತಿಲ್ಲಲ್ಲ ಅಂತ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ ಕಣೆ. ರಾಧಿಕಾ ನಮ್ಮೆಲ್ರಿಗೋಸ್ಕರ ತನ್ನ ಬದುಕನ್ನೇ ತ್ಯಾಗ ಮಾಡ್ತಿದ್ದಾಳೆ. ಒಬ್ಬ ಅಣ್ಣನಾಗಿ
ಅವಳಿಗೆ ಒಳ್ಳೆ ಬದುಕು ಕಟ್ಕೊಡಕ್ಕಾಗ್ತಿಲ್ಲ ಅಂತ ನನಗೆ ಯೋಚನೆ ಆಗ್ತಾ ಇದೆ. ರಾಧಿಕಾನೇ ಚಿರುನ ಮದ್ವೆ ಆಗೋದಕ್ಕೆ ಒಪ್ಕೋತಾನೆ ಇಲ್ವಲ್ಲ ರೀ? ಇಲ್ಲ ಸುನೈನ, ನಮ್ಮ ಮುಂದೆ ಅವಳು ಹಾಕಿರೋ ವೇಷ ಅದು. ಅವಳು ಮನ್ಸಾರೆ ಚಿರುನ ಇಷ್ಟಪಡ್ತಿದ್ದಾಳೆ. ಹೇಗೆ ಹೇಳ್ತೀರಾ? ಹೌದು ಸುನೈನ, ರಾಧಿಕಾ ಅವಳ ಫ್ರೆಂಡ್ ಹತ್ರ ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೆ. ಮನೆ ಜವಾಬ್ದಾರಿ ಎಲ್ಲ ಮುಗಿದ್ಮೇಲೆ ಚಿರು ಅಲ್ಲಿ ತನಕ ಕಾಯೋದಾದ್ರೆ ನಾನು ಅವನ್ನ ಒಪ್ಕೋತೀನಿ ಅಂತ ಹೇಳ್ತಾ ಇದ್ಲು. ಆ ಮಾತು ಕೇಳಿಸ್ಕೊಂಡ್ಮೇಲೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ರಾಧಿಕನ್ ಮದ್ವೆ ಚಿರು ಜೊತೆನೆ ಆಗ್ಬೇಕು. ರೀ, ಈ ಮಾತು ನಿಜನಾ? ನಿಮ್ ಮಾತು ಕೇಳ್ತಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಅವಳು ಹಾಗೆ ಹೇಳಿದ್ಮೇಲೆ ಒಬ್ಬ ಅಣ್ಣನಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಷ್ಟು ದಿನ ಮನೆಯವ್ರಿಗೋಸ್ಕರ ಎಲ್ಲ ತ್ಯಾಗ ಮಾಡಿದಾಳೆ, ಈಗ ಅವಳ ಪ್ರೀತಿನೂ ತ್ಯಾಗ ಮಾಡೋದಕ್ಕೆ ರೆಡಿಯಾಗಿದ್ದಾಳೆ. ಆದ್ರೆ ನಾನಿದಕ್ಕೆ ಅವಕಾಶ ಮಾಡ್ಕೊಳಲ್ಲ. ನನ್ನ ಕರ್ತವ್ಯನ ನಾನು ಮಾಡ್ತೀನಿ. ಏನ್ ಹೇಳ್ತಿದ್ದೀರಾ ನೀವು? ಯಾವ ಕರ್ತವ್ಯನ ಮಾಡ್ಬೇಕು ಅಂತಿದ್ದೀರಾ? ಅದೇನು ಅಂತ ನಾಳೆ ನೀನೇ ನೋಡ್ತೀಯ. ಚಿರು ರೆಡಿ ಆದ್ನ? ಇಲ್ಲ ಕಣೆ, ನಾನು ಅವನ್ನೇ ಹುಡುಕ್ತಾ ಇದ್ದೀನಿ. ರೂಮಲ್ಲೂ ಇಲ್ಲ. ರೂಮಲ್ಲಿಲ್ಲ? ಅಲ್ಲ ರೀ, ರಾತ್ರಿನೇ ಹೇಳಿದ್ನಲ್ಲ ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ರೆಡಿ ಆಗುವಂತ. ಎಲ್ ಹೋದ ಅವನು? ಅದೇ ಗೊತ್ತಾಗ್ತಿಲ್ವೇ. ಚಿರು, 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 ರೀ ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಎಲ್ರಿ ಹೋದ ಅವನು? ಅಯ್ಯೋ, ಇದೊಳ್ಳೆ ಸರಿ ಹೋಯ್ತಲ್ಲ. ನೀವು ಅಮ್ಮ ಮಗ ಏನಾದ್ರೂ ಮಾಡಿದ್ರೆ ನನ್ನನ್ನು ಕೇಳಿ ಮಾಡ್ತೀರಾ? ಅಥವಾ ಹೊರಗೆ ಹೋಗ್ಬೇಕಾದ್ರೆ ನನ್ನನ್ನು ಕೇಳಿ ಹೋಗ್ತೀರಾ? ನನಗೇನು ಗೊತ್ತು? ಅಯ್ಯೋ, ಪೂಜೆಗೆ ಬೇರೆ ಟೈಮ್ ಆಗ್ತಾ ಇದೆ. ಎಲ್ಲಿ ಹೋದ ಇವನು? ರೀ ಕಾರ್ತಿಕ್ಗೆ ಒಂದು ಫೋನ್ ಮಾಡಿ ನೋಡಿ. ಹಾ, ಅವನು ರಿಸೀವ್ ಮಾಡ್ತಿಲ್ಲ. ಭೀಕ್ತಿಯವರೇ! ಓ ಕರಿಯಪ್ಪನವ್ರೆ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ತೆ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಅನಗ. ಸೇಮ್ ಟು ಯು ಮಾವ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಮಾ. ನಿಮಗಿಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಭೀಕ್ತಿಯವರೇ, ಯಾಕೆ ಏನೋ ಟೆನ್ಷನ್ನಲ್ಲಿರೋ ಹಾಗಿದೆ. ಏನಿಲ್ಲ ಬೀಕ್ರೆ, ಹಾಗೇನಿಲ್ಲ. ಏನಾಯ್ತು ಭೀಕ್ತಿಯಮ್ಮ? ಏನಿಲ್ಲ ಕಮಲಾಕ್ಷಿ ಅವರೇ, ಬೆಳಗ್ಗೆಯಿಂದ ನಮ್ಮ ಚಿರು ಕಾಣಿಸ್ತಾ ಇಲ್ಲ. ಅಳಿಯಂದ್ರು ಕಾಣಿಸ್ತಾ ಇಲ್ವಾ? ಎಲ್ಲಿಗೋದ್ರು ಅತ್ತೆ? ನಾನ್ ಬರ್ತಿದ್ದೀನಿ ಅಂತ ನೀವ್ ಅವ್ರಿಗೆ ಹೇಳಲಿಲ್ವಾ? ರೀ, ನನಗೆ ಯಾಕೋ ಡೌಟು, ಚಿರಂತೂ ರಾಧಿಕನ್ ಜೊತೆ ಏನಾದ್ರೂ. ಆಂಟಿ. ಹಾ, ರಾಧಿಕಾ ಬಾಮ್ಮ. ಆಂಟಿ, ದೀಪಾವಳಿಯ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ.
ನಿಮಗೂ ಅಷ್ಟೇ ದೀಪಾವಳಿ ಹಬ್ಬದ ಶುಭಾಶಯಗಳು. ಕಾಶಿ, ನಿನ್ ಹೆಂಡತಿ ಬಂದಿಲ್ವಾ? ಇಲ್ಲ ಆಂಟಿ, ಅವಳಿಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬರ್ತೀನಿ ಅಂದ್ಲು, ಅದಕ್ಕೆ ನಾವೇ ಮೊದಲೇ ಬಂದ್ವಿ. ರಾಧಿಕಾ, ಚಿರು ಏನಾದರೂ ನಿನ್ನ ಕಾಲ್ ಮಾಡದ್ನ? ಇಲ್ಲ ಆಂಟಿ. ಯಾಕೆ? ಬೆಳಗ್ಗೆಯಿಂದ ನಮ್ಮ ಅಳಿಯಂದ್ರು ಮನೇಲಿ ಕಾಣ್ತಿಲ್ವಂತೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಏನ್ ದೊಡ್ಡಮ್ಮ ಹೀಗೆ ಮಾತಾಡ್ತಿದ್ದೀರಾ? ನನಗೇನು ಗೊತ್ತು,